ರಾಜ್ಯಾದ್ಯಂತ ಮಹಾರಾಷ್ಟ್ರ ವಿರುದ್ಧ, ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ, ಅವರು ತೆಗೆದುಕೊಂಡ ನಿರ್ಣಯ ವಿರುದ್ಧ ಹೋರಾಟ. ಎಂಇಎಸ್ ನಿಷೇಧ ಮಾಡಲೇಬೇಕು, ಎಂಇಎಸ್ ಕರ್ನಾಟಕದಿಂದ ಓಡಿಸಬೇಕು, ಎಂಇಎಸ್ ಗಡಿಪಾರು ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಬೆಳಗಾವಿಯ ಅರ್ಧ ನಿಲ ನೆಲವನ್ನು ಬಿಟ್ಟುಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇನ್ನೂ ಅನುಮತಿ ಕೊಟ್ಟಿಲ್ಲ, ಅರ್ಜಿ ಹಾಕಿದ್ದಾರೆ ಅನುಮತಿ ಕೊಟ್ಟಿಲ್ಲ. ಅನುಮತಿ ಕೊಟ್ಟ ಮೇಲೆ ನಾವು ಸಮರ್ಥವಾಗಿ ವಾದ ಮಾಡ್ತೀವಿ, ನ್ಯಾಯಾಲಯ ಪ್ರಾಮಾಣಿಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ, ನಾವು ಗೆದ್ದೇ ಗೆಲ್ತೀವಿ. ಇವತ್ತು ಅದು ಬೇಕಾಗಿರಲಿಲ್ಲ ಸುಪ್ರೀಂ ಕೋರ್ಟ್ಗೆ. ಒಂದು ರಾಜ್ಯ ಪುನರ್ವಿಂಗಡಣಾ ಸಮಿತಿ ಬೆಳಗಾವಿ ಕರ್ನಾಟಕ ಅಂತ ಹೇಳಿದ್ದಾರೆ, ಮಹಾಜನ್ ಬೆಳಗಾವಿ ಕರ್ನಾಟಕ ಅಂತ ಹೇಳಿದ್ದಾರೆ. ಈಗ ಒಂದೇ ಒಂದು ಪಾರ್ಲಿಮೆಂಟ್ನಲ್ಲಿ ಮಹಾಜನ್ ವರದಿ ಜಾರಿ ಮಾಡಲೇಬೇಕು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದಕ್ಕಾಗಿ ಇವತ್ತು ಏಕಾಂತ ಸಿಂಧೆ, ಉದ್ಧವ್ ಠಾಕ್ರೆ ಮತ್ತು ಫಡ್ನವೀಸ್ ಇವರ ಚಿತ್ರ ಸುಡೋ ಮೂಲಕ ಕನ್ನಡ ಒಟ್ಟ ಪಕ್ಷ ತೀವ್ರವಾಗಿ ಇವತ್ತಿಂದ ಚಳವಳಿಯನ್ನ ಆರಂಭ ಮಾಡಿದ್ದೇವೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ಇದು ನಾವು ಇಡೀ ರಾಜ್ಯಾದ್ಯಂತ ಒಂದು ರೀತಿ ನಿರಂತರವಾಗಿ ಮಾಡಬೇಕು ಅಂತ ಮಾಡಿದ್ದೇವೆ. ಇವತ್ತಿಲ್ಲಿ ಆರಂಭ ಮಾಡಿದ್ದೀವಿ. ಇದು ರಾಜ್ಯದ ಎಲ್ಲ ಕಡೆ ಚಳವಳಿಯನ್ನ ಮಾಡಬೇಕಾಗಿದೆ. ಇದು ಅನಿವಾರ್ಯ. ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ತಲೆ ಬಾಗೋದಿಲ್ಲ, ಬಗ್ಗೋದಿಲ್ಲ. ಕರ್ನಾಟಕ ಸರ್ಕಾರ ಈಗ ಮಾಡಬೇಕಾಗಿರೋದು ಎಂಇಎಸ್ ನಿಷೇಧ ಮಾಡಬೇಕು, ಅದೊಂದೇ ಮಾರ್ಗ. ಈಗ ಉಳಿದಿರತಕ್ಕಂಥದ್ದು ಎಂಇಎಸ್ ನಿಷೇಧಕ್ಕೆ ಮೊದಲಿಂದ ನಾವು ಒತ್ತಾಯ ಮಾಡ್ತಾ ಇದೀವಿ, ಎಂಇಎಸ್ ನಿಷೇಧ ಮಾಡಲೇಬೇಕು. ಮನಸ್ಸಾ